ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ನಡುವೆ ಸೀಟು ಹಂಚಿಕೆಯ ಮಾತುಕತೆ ಈಗ ಆರಂಭವಾಗುವ ಎಲ್ಲ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಡಿ, 2018 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಸರ್ಕಾರ ರಚನೆ ಆಯಿತು. ರಚನೆಯಾದ ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಒಂದೆರಡು ತಿಂಗಳುಗಳಲ್ಲಿ, ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ವೀರಪ್ಪ ಮೊಯ್ಲಿಯವರು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 18 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರೆ JDSಗೆ 10 ಕ್ಷೇತ್ರಗಳನ್ನು ಬಿಟ್ಟುಕೊಡಲಿದೆ ಎನ್ನುವ ಮಾತುಗಳನ್ನು ಆಡಿದರು. ತದನಂತರದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಸೀಟು ಹಂಚಿಕೆಯ ವಿಷಯ ಪ್ರಧಾನವಾಗಿ ಪ್ರಸ್ತಾಪ ಆಗಿರಲಿಲ್ಲ. ಈಗ ಇನ್ನು 2-3 ತಿಂಗಳಲ್ಲಿ ನೀತಿ ಸಂಹಿತೆ ಘೋಷಣೆಯಾಗಿ ಲೋಕಸಭೆಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟಣೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ಸ್ಥಾನ ಹಂಚಿಕೆಯ ಮಾತುಕತೆ ಪ್ರಾರಂಭ ಆಗಿದೆ. ಈಗಾಗಲೇ ದೇವೇಗೌಡರು ಸ್ಥಾನ ಹಂಚಿಕೆಯ ಸಂಬಂಧಪಟ್ಟ ಹಾಗೆ ಪಕ್ಷದ ಎಲ್ಲ ಪ್ರಮುಖ ನಾಯಕರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಎಷ್ಟು ಸ್ಥಾನಗಳನ್ನು ನಾವು ಕೇಳಬೇಕು, ಎಷ್ಟು ಸ್ಥಾನಗಳಲ್ಲಿ ನಮಗೆ ಗೆಲ್ಲುವ ಸಾಧ್ಯತೆ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ದೇವೇಗೌಡರು ಸಮಗ್ರವಾದಂತಹ ಚಿಂತನ ಮಂಥನದಲ್ಲಿ ಪಕ್ಷದ ನಾಯಕರ ಜೊತೆ ತೊಡಗಿದ್ದಾರೆ. ಈಗ ದೊರೆತಿರುವ ಅಂಕಿಅಂಶಗಳ ಪ್ರಕಾರ ದೇವೇಗೌಡರು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 12 ಲೋಕಸಭಾ ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಮಂಡಿಸಲಿದ್ದಾರೆ. ಸದ್ಯ ದೇವೇಗೌಡರ ದೃಷ್ಟಿಯಲ್ಲಿ ಹಾಸನ, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು, ಉತ್ತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಅದರ ಜೊತೆಗೆ ಉತ್ತರ ಕರ್ನಾಟಕದ ರಾಯಚೂರು, ಬಿಜಾಪುರ, ಬೀದರ್, ಇಷ್ಟು ಜಿಲ್ಲೆಗಳ ಮೇಲೆ ದೇವೇಗೌಡರು ಕಣ್ಣು ಹಾಕಿದ್ದಾರೆ. ಈ ಜಿಲ್ಲೆಗಳು, ಅಂದ್ರೆ ಈ ಲೋಕಸಭಾ ಕ್ಷೇತ್ರಗಳನ್ನ JDSಗೆ ಬಿಟ್ಟು ಕೊಡಬೇಕು ಅನ್ನುವುದು ದೇವೇಗೌಡರ ಒತ್ತಡ ಆಗಿದೆ. ಕಾಂಗ್ರೆಸ್ ಈ ಒತ್ತಡ ತಂತ್ರಕ್ಕೆ ಮಣಿಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅಂತ ಅಂದ್ರೆ, ಒಂದು ವೇಳೆ ಈ ಲೋಕಸಭಾ ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಟ್ರೆ ಕಾಂಗ್ರೆಸ್ನ ಅಸ್ತಿತ್ವ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ. ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ 11 ಲೋಕಸಭಾ ಕ್ಷೇತ್ರಗಳು, ಅಂದ್ರೆ ಹೈದರಾಬಾದ್ ಕರ್ನಾಟಕದ 5 ಲೋಕಸಭಾ ಕ್ಷೇತ್ರ, ಮುಂಬೈ ಕರ್ನಾಟಕದ 6 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಜೈ ಗಳಿಸಿದ್ರೆ ಕಾಂಗ್ರೆಸ್ ಜೈ ಗಳಿಸಿರೋದು ಕೇವಲ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಇನ್ನ ಕರಾವಳಿಯ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ 3 ಲೋಕಸಭಾ ಕ್ಷೇತ್ರಗಳು JDS ಮಡಿಲಿಗೆ ಬಿದ್ದಿದ್ದಾವೆ. ಇನ್ನ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಚಾಮರಾಜನಗರ, ಮೈಸೂರು, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಈ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವ ಕಾಂಗ್ರೆಸ್ ಏನಕ್ಕೇನ ಪ್ರಕಾರಣ ಕರ್ನಾಟಕದಲ್ಲಿ ಅಧಿಕಾರವನ್ನ, ಅಂತಂದ್ರೆ ಲೋಕಸಭಾ ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳನ್ನು ಆಡ್ತಾ ಇದೆ. ಕರ್ನಾಟಕದಲ್ಲಿ ಅಂದ್ರೆ ಎಲ್ಲಿ? ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ JDS 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆಯಲ್ಲ, ಈ 6 ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಕಾಂಗ್ರೆಸ್ನ ನಿಲುವಾಗಿದೆ. ಆದ್ರೆ JDS ಕಳೆದ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರದ ಮೇಲೆ ಈ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಚಾಮರಾಜನಗರವನ್ನು ಹೊರತುಪಡಿಸಿದರೆ ಇನ್ನ 5 ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ದಟ್ಟ ಪ್ರಭಾವ ಇರೋದು ಪ್ರೂವ್ ಆಗಿದೆ. ಆದ್ರಿಂದ ಈ 5 ಲೋಕಸಭಾ ಕ್ಷೇತ್ರಗಳು ತನಗೆ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಇದರಲ್ಲಿ JDS ಒಂದು ಹೊಂದಾಣಿಕೆಯನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ, ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, DK ಸುರೇಶ್ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರದಲ್ಲಿ DK ಶಿವಕುಮಾರ್ ಮತ್ತು ದೇವೇಗೌಡರ ನಡುವೆ ಹೊಂದಾಣಿಕೆ ಇರುವ ಕಾರಣದಿಂದ ಆ ಕ್ಷೇತ್ರವನ್ನ ಸುರೇಶ್ ಅವರಿಗೆ ಬಿಟ್ಟುಕೊಟ್ಟು ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರು ತನಗೆ ಬಿಟ್ಟುಕೊಡಬೇಕು ಅಂತ ಅಂದ್ಬಿಟ್ಟು JDSನ ಅಧಿನಾಯಕ ದೇವೇಗೌಡರು ಒತ್ತಡ ತಂತ್ರವನ್ನ ಹೇರ್ತಾ ಇದ್ದಾರೆ. ಇದರ ಜೊತೆಗೆ
ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಮೈಸೂರು ಲೋಕಸಭಾ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದೆ. ಈ ಕ್ಷೇತ್ರಗಳನ್ನು ತನಗೆ ಬಿಟ್ಟುಕೊಡಬೇಕು ಅನ್ನೋದು ಜೆ ಡಿ ಎಸ್ನ ವಾದ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಿದ್ಧವಾಗಿಲ್ಲ, ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ. ಒಂದು ವೇಳೆ ದಕ್ಷಿಣ ಕರ್ನಾಟಕದಲ್ಲಿ ಈ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟದ್ದೇ ಆದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ದಕ್ಷಿಣ ಕರ್ನಾಟಕದಲ್ಲಿ ತನ್ನ ನೆಲೆಯನ್ನು ಕಳೆದುಕೊಳ್ಳುವ ಅಪಾಯ ಇದೆ ಎನ್ನುವುದು ಕಾಂಗ್ರೆಸ್ನ ನಿಲುವಾಗಿದೆ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರು ರಾಜಕೀಯ ಪಕ್ಷಗಳು ಗಳಿಸಿದ ಶೇಕಡಾವಾರು ಮತ ಪ್ರಮಾಣ ಅದು ಯಾವ ಕ್ಷೇತ್ರಗಳಲ್ಲಿ, ಇವತ್ತು ಜೆ ಡಿ ಎಸ್ ಯಾವ ಕ್ಷೇತ್ರಗಳನ್ನು ತನಗೆ ಬಿಟ್ಟುಕೊಡಬೇಕು ಅಂತ ಕೇಳ್ತಾ ಇದೆಯೋ ಆ ಕ್ಷೇತ್ರಗಳ ಶೇಕಡಾವಾರು ಮತ ಪ್ರಮಾಣವನ್ನು ನಾವು ಗಮನಿಸೋಣ. ನೋಡಿ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 35.5% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 35.77% ಮತವನ್ನು ಗಳಿಸಿದೆ. ಇಲ್ಲಿ ಜೆ ಡಿ ಎಸ್ ಶೇಕಡ 16.35% ಮತ ಗಳಿಸಿದೆ. ಇನ್ನು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 34.82% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 35.69% ಮತ ಗಳಿಸಿದೆ. ಜೆ ಡಿ ಎಸ್ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿ ಶೇಕಡ 22.61% ಮತ ಗಳಿಸಿದೆ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಾಜಪ ಅಂದರೆ ಭಾರತೀಯ ಜನತಾ ಪಕ್ಷ ಶೇಕಡ 38.79% ಮತ ಗಳಿಸಿದರೆ ಕಾಂಗ್ರೆಸ್ ಶೇಕಡ 45.62% ಮತ ಗಳಿಸಿದೆ. ಇಲ್ಲಿ ಜೆ ಡಿ ಎಸ್ ಗಳಿಸಿರುವ ಮತ ಶೇಕಡ 11.99%. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 23.23% ಮತ ಗಳಿಸಿದರೆ ಕಾಂಗ್ರೆಸ್ ಶೇಕಡ 37.69% ಮತ ಗಳಿಸಿದೆ. ಜೆ ಡಿ ಎಸ್ ಶೇಕಡ 30.97% ಮತ ಗಳಿಸಿದೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚಿದೆ, ಶೇಕಡ 8.85% ಮತ ಗಳಿಸಿದೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶೇಕಡ 32.05% ಮತ ಗಳಿಸಿದರೆ ಜೆ ಡಿ ಎಸ್ ಶೇಕಡ 37.66% ಮತ ಗಳಿಸಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾಜಪ 29.59% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 25.03% ಮತ ಗಳಿಸಿದೆ. ಇಲ್ಲಿ ಜೆ ಡಿ ಎಸ್ ದೊಡ್ಡ ಪ್ರಮಾಣದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ, ಶೇಕಡ 37.17% ಮತವನ್ನು ಗಳಿಸಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಭಾಜಪ ಶೇಕಡ 34.93% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 39.48% ಮತ ಗಳಿಸಿದೆ. ಜೆ ಡಿ ಎಸ್ ಶೇಕಡ 22.57% ಮತ ಗಳಿಸಿದೆ. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 25.69% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 36.64% ಮತ ಗಳಿಸಿದೆ. ಇಲ್ಲಿ ಜೆ ಡಿ ಎಸ್ ಶೇಕಡ 30.50% ಮತ ಗಳಿಸಿದೆ. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 35.47% ಮತ ಗಳಿಸಿದೆ. ಇದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶೇಕಡ 34.88% ಮತ ಗಳಿಸಿದರೆ ಜೆ ಡಿ ಎಸ್ ಶೇಕಡ 22.26% ಮತ ಗಳಿಸಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 44.98% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 33% ಮತ ಗಳಿಸಿದೆ. ಜೆ ಡಿ ಎಸ್ ಶೇಕಡ 19.40% ಮತ ಗಳಿಸಿದೆ. ಹಾಸನ ಲೋಕಸಭಾ ಕ್ಷೇತ್ರ, ಇದು ದೇವೇಗೌಡರ ಭದ್ರಕೋಟೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಶೇಕಡ 21.43% ಮತ ಗಳಿಸಿದರೆ ಕಾಂಗ್ರೆಸ್ ಶೇಕಡ 30.12% ಮತ ಗಳಿಸಿದೆ. ಆದರೆ ಇಲ್ಲಿ ಜೆ ಡಿ ಎಸ್ ಶೇಕಡ 46.13% ಮತ ಗಳಿಸಿ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಇದಕ್ಕಿಂತ ದೊಡ್ಡ ದಾಖಲೆ ಅಂತ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ 54.05% ಮತ ಗಳಿಸಿದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶೇಕಡ 37.45% ಮತ ಗಳಿಸಿದೆ. ಭಾರತೀಯ ಜನತಾ ಪಕ್ಷ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅಂದರೆ ಶೇಕಡ 5.26% ಮತ ಗಳಿಸಿದೆ. ಸ್ನೇಹಿತರೆ, ಈ ಅಂಕಿಅಂಶಗಳನ್ನು ಗಮನಿಸಿದಾಗ ಸಹಜವಾಗಿ ಮಂಡ್ಯ, ಹಾಸನ, ಶಿವಮೊಗ್ಗ, ಮೈಸೂರು,
ಬೆಂಗಳೂರು ಉತ್ತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಇಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ತನ್ನ ನೆಲೆಯನ್ನ, ಮತ ಬ್ಯಾಂಕ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಹೊಂದಿದೆ. ಇಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕು ಇದೆ. ಕಾಂಗ್ರೆಸ್ಸು ಹೆಚ್ಚು ಕಡಿಮೆ JDSಗೆ ಪ್ರಬಲ ಪೈಪೋಟಿಯನ್ನ ನೀಡುವಷ್ಟು ಮತ ಬ್ಯಾಂಕ್ ಅನ್ನ ಹೊಂದಿದೆ. ಈ ಮತ ಬ್ಯಾಂಕ್ಗಳನ್ನ ಕಾಂಗ್ರೆಸ್ ಹೊಂದಿರುವ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡೋದು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ನೋಡಿ, ನಾನು ಆಗ್ಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರೋದು 3. ಅಲ್ಲಿ ಭಾಜಪ 11 ಕ್ಷೇತ್ರಗಳಲ್ಲಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಜೈ ಗಳಿಸಿದೆ. ಅಂದ್ರೆ ಅಲ್ಲಿ ನೇರ ಹಣಾಹಣಿ ಇರೋದು ಕಾಂಗ್ರೆಸ್ ಮತ್ತು ಭಾಜಪ ನಡುವೆ. ಇನ್ನು ಕರಾವಳಿ ಕರ್ನಾಟಕದಲ್ಲೂ ಅಷ್ಟೇನೆ. ಕರಾವಳಿ ಕರ್ನಾಟಕದ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾಜಪ ಜಯ ಗಳಿಸಿದ್ರೂ ಅಲ್ಲಿರುವ ಫೈಟ್ ಕಾಂಗ್ರೆಸ್ ಮತ್ತು ಭಾಜಪ ನಡುವೆ. ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ ಇರುವುದು ಕಾಂಗ್ರೆಸ್ ಮತ್ತು ಭಾಜಪ ನಡುವೆ. ಅಲ್ಲಿ JDS ಇರಬಹುದು, JDS ಶೇಕಡಾವಾರು ಮತಗಳನ್ನು ಗಳಿಸಿರಬಹುದು, ಆದರೆ ಅದು JDS ಮತ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮತ್ತು BJPಯಿಂದ ಟಿಕೆಟ್ ಸಿಗದವರು JDS ಪಕ್ಷವನ್ನು ಸೇರಿ ತಮ್ಮ ಸ್ವಂತ ಬಲದ ಮೇಲೆ ಗಳಿಸಿರುವಂತಹ ಮತ. ಈ ಮತ ಬ್ಯಾಂಕ್ ಇದೆಯಲ್ಲ, ಈ ಮತ ಬ್ಯಾಂಕು ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆಲೇ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಕಡೆಗೂ ಹೋಗ್ಬೋದು, ಭಾಜಪ ಕಡೆಗೂ ಹೋಗ್ಬೋದು. ಆದ್ದರಿಂದ ನಿಜವಾಗಿ JDSಗೆ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಕೇಳೋದಕ್ಕೆ ಹಕ್ಕನ್ನು ಪಡೆದಿರೋದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ. ಆದರೆ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚಾಮರಾಜನಗರವನ್ನು ಹೊರತುಪಡಿಸಿದರೆ ಇನ್ನು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಈ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಕ್ತಿಶಾಲಿಯಾಗಿದೆ. ಒಂದು ವೇಳೆ ಈ ಕ್ಷೇತ್ರಗಳನ್ನು ಕಾಂಗ್ರೆಸ್ ಬಿಟ್ಕೊಟ್ಬಿಟ್ರೆ ಈಗಾಗಲೇ ಕಳ್ಕೊಂಡಿರುವಂತಹ ಮಂಡ್ಯ, ಹಾಸನ, ಮೈಸೂರು, ಬೆಂಗಳೂರು ಉತ್ತರ ಈ ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಗೆದ್ದಿರುವ ಲೋಕಸಭಾ ಕ್ಷೇತ್ರಗಳನ್ನು ಕಳ್ಕೊಂಡು ದಕ್ಷಿಣ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ವೈಪೌಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ತಾನು ಗೆದ್ದಿರುವ 6 ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಬಿಟ್ಟುಕೊಡುವ ಸಾಧ್ಯತೆ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ ಬಿಟ್ಟುಕೊಟ್ರೆ ಅಂದರೆ ಇದು ಒಂದು ರೀತಿ ಆತ್ಮಘಾತುಕ ಆತ್ಮಹತ್ಯಾ ಕ್ರಮ ಆಗುತ್ತೆ. ಈ ಕಾರಣದಿಂದನೇ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಸೀಟು ಹಂಚಿಕೆಯ ಸಂಬಂಧ JDS ಮತ್ತು ಕಾಂಗ್ರೆಸ್ ನಡುವಣ ಮಾತುಕತೆ ಮುರಿದು ಬೀಳುವ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಸೀಟು ಹಂಚಿಕೆ ಅಷ್ಟೇ ಅಲ್ಲ, ಈ ಸೀಟು ಹಂಚಿಕೆಯ ಪ್ರಶ್ನೆಯಿಂದ ಉದ್ಭವವಾಗುವ ಬಿಕ್ಕಟ್ಟಿದೆಯಲ್ಲ, ಅದರ ಪರಿಣಾಮವಾಗಿಯೇ ಮೈತ್ರಿ ಸರ್ಕಾರವು ಪತನಗೊಳ್ಳುವ ಸಾಧ್ಯತೆಯನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ, ಇನ್ನ 10-15 ದಿನಗಳಲ್ಲಿ ಸೀಟು ಹಂಚಿಕೆ ವಿಷಯದಲ್ಲಿ JDS ಮತ್ತು ಕಾಂಗ್ರೆಸ್ ಸಫಲ ಆಗ್ತವ ವಿಫಲ ಆಗ್ತವ ಅನ್ನೋದನ್ನ ಮುಂದಿನ 15 ದಿನಗಳಲ್ಲಿ ನಾವು ನೋಡಬಹುದು. ಎನಿವೇ ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ದಿನದಿಂದ ದಿನಕ್ಕೆ ಕಾವೇರ ತೊಡಗಿದೆ. ಈ ಕಾವೇರ ತೊಡಗುವ ಪ್ರತಿಯೊಂದು ಘಟನಾವಳಿಗಳನ್ನ ನಿಮಗೆ ಸಾಕ್ಷಾತ್ ವಿಶ್ಲೇಷಣೆಯ ಜೊತೆಗೆ ಭಾನು TV ನೀಡ್ತಾ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.